ಶಿಕ್ಷಣ ಫೌಂಡೇಶನಿಂದ ನಮ್ಮ ಶಾಲೆಗೆ ಅಂದರೆ ಮಕ್ಕಳಿಗೆ ಉಪಯೋಗಗಳು ಆಗ್ತಿರೋದು ಬಗ್ಗೆ ಹೇಳಬೇಕು ಅಂದರೆ, ಮೊದಲನೇದಾಗಿ ಸ್ಟಾರ್, ಇದರಿಂದ ಮಕ್ಕಳಿಗೆ ಏನಪ್ಪ ಅಂದರೆ ಶಾಲೆಗೆ ತಪ್ಪಿಸ್ಕೊಳ್ಳದೆ ಬರೋವಂಥ ಮಕ್ಕಳಿಗೆ ಒಂದು ರೀತಿ ಆಕರ್ಷಣೆಯಾಗಿ ಸ್ಟಾರ್ ಕೊಡ್ತೀವಿ ಅಂತಂದಾಗ ಪ್ರತಿಯೊಂದು ಮಗುನೂ ತಪ್ಪದೆ ಶಾಲೆಗೆ ಬರುವಂಥದ್ದು ಒಂದು ಆಧಾರತಿನಲ್ಲಿ ನಾವು 75%ಗಿನ ತೋರಿಸ್ಬೋದಾ ಅಂತ ಒಂದು ಅನುಕೂಲ ಇದೆ. ಇದ್ರ ಜೊತೆಗೆ ಮಕ್ಕಳು ಶಿಸ್ತು, ಶಾಲೆಯಲ್ಲಿ ಶಿಸ್ತು ಮತ್ತು ಸ್ವಚ್ಛತೆ ಮತ್ತು ಶಾಲೆಗೆ ಯಾವ ರೀತಿ ಸ್ವಚ್ಛವಾಗಿ ಬರಬೇಕು ಅಂತ ನಾವು ಹೇಳಿರ್ತೀವಿ. ಸೊ ಆ ರೀತಿ ಬಂದಂಥ ಮಕ್ಕಳಿಗೂ ಸಹ ನಾವು ಈ ಥರ ಸ್ಟಾರನ್ನು ಕೊಟ್ಟಾಗ ಪ್ರತಿಯೊಂದು ಮಗುವನ್ನು ಸಹ ಸ್ವಚ್ಛವಾಗಿ ಬರೋದು ಮತ್ತು ಶಿಸ್ತನ್ನು ಶಾಲೆಯಲ್ಲಿ ಕಾಪಾಡ್ಕೊಳ್ಳೋದು, ಜೊತೆಗೆ ಇನ್ನೂ ಬಿಟ್ಟು ಪ್ರತಿಭಾ ಕಾರಂಜಿ ಅಂತ ನಮ್ಮ ಶಾಲೆಯಲ್ಲಿ ಮಾಡುವಾಗ ಅದರಲ್ಲಿ ಭಾಗವಹಿಸಿದಂಥ ಮಕ್ಕಳು ಗೆದ್ದಾಗ ಈ ಸ್ಟಾರ್ ಮುಖಾಂತರ ನಾವು ಕೊಟ್ಟು ಅವ್ರನ್ನ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಇದು ಮಾಡ್ಬೋದು ಭಾಗವಹಿಸೋದಕ್ಕೆ, ಜೊತೆಗೆ ಸ್ಪರ್ಧಾ ಈ ಕ್ರೀಡೆ ಮತ್ತು ಇದು ಕ್ರೀಡಾಕೂಟದಲ್ಲಿ ಸಹ ನಾವು ಇದನ್ನು ಮಕ್ಕಳನ್ನು ಬಳಸ್ಕೊಂಡಿದ್ದಾಗ ಆ ಗೆದ್ದಂಥ ಮಕ್ಕಳಿಗೆ ನಾವು ಅಟ್ಲೀಸ್ಟ್ ಒಂದು ಸ್ಟಾರ್ ಕೊಟ್ಟಾಗ ಮಕ್ಕಳಿಗೆ ಖುಷಿ ಆಗುತ್ತೆ ಮತ್ತು ಹೆಚ್ಚಿಗೆ ಅವರು ಭಾಗವಹಿಸೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಸ್ಟಾರ್ ನಾವು ಪಡ್ಕೋಬೇಕು ಅನ್ನೋದು ಅವ್ರಿಗೂ ಒಂದು ರೀತಿ ಭಾಗವಹಿಸ್ಬೇಕು ಅನ್ನೋದು ಒಂದು ಏನು ಇಂಟ್ರೆಸ್ಟ್ ಬರೋದು ಅಂತ ನಾವು ಈ ರೀತಿ ಮಕ್ಕಳಿಗೆ ಹೇಳ್ತೀವಿ. ನೆಕ್ಸ್ಟ್ ಪೀರ್ ಟೀಚಿ ಅಂದರೆ ಪಿಯರ್ ಟೀಚಿಂಗ್ ಅಂದರೆ ಸಹಪಾಠಿ ಕಲಿಕೆ ಅಂತ. ಸೊ ಇದರಲ್ಲಿ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ತುಂಬ ಡಲ್ ಇರುವಂಥ ಮಕ್ಕಳನ್ನು ನಾವು ಈ ಪರಿಹಾರ ಬೋಧನೆ ಅಂತ ಹೇಳಿ ಶಾಲಾ ಅವಧಿ ಅಥವಾ ಅದರಲ್ಲೇ ನಾವು ಬಿಡುವಿನ ಸಮಯದಲ್ಲಿ ಮಕ್ಕಳನ್ನು ನಾವು ಕಲಿಕೆಯನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಈ ಚೆನ್ನಾಗಿ ಓದಿರುವಂಥ ಮಕ್ಕಳನ್ನ ಬಳಸ್ಕೊಂಡು ಈ ಗುಂಪು ವಾರು ಕುಂಡಿಸ್ಕೊಂಡು ಮಕ್ಕಳನ್ನ ಅವ್ರನ್ನ ಕಲಿಯೋ ರೀತಿಯಲ್ಲಿ ನಾವು ಮಕ್ಕಳಿಗೆ ಹೇಳಿ ಆ ಮಕ್ಕಳನ್ನು ಸಹ ನಾವು ಕಲಿಕೆಯಲ್ಲಿ ಏನಪ್ಪ ಪ್ರೋಗ್ರೆಸ್ಸನ್ನು ನಾವು ಮಾಡ್ಬೋದು. ಜೊತೆಗೆ ನಿಧಾನವಾಗಿ ಕಲಿಯುವಂಥ ಮಕ್ಕಳು ತುಂಬ ಸ್ಲೋ ಇರೋರನ್ನು ಸಹ ನಾವು ಈ ಪ್ರೀ ಟೀಚಿಂಗ್ ಅಂದರೆ ಸಹಪಠ್ಯ ಚಟುವಟಿಕೆಯನ್ನು ಮುಖಾಂತರ ನಾವು ಮಕ್ಕಳನ್ನು ಪ್ರೋಗ್ರೆಸ್ಸನ್ನು ನಾವು